ಐತಿಹಾಸಿಕ ಶ್ರೀ ವೀರಭದ್ರೇಶ್ವರ ಜಾತ್ರೆ ರದ್ದು. ಪ್ರತಿ ವರ್ಷ ಮಕರ ಸಂಕ್ರಾಂತಿ ಜನವರಿ 14ರಂದು ಶಲ್ಯ ಸುಡುವುದರ ಮೂಲಕ ಜಾತ್ರೆ ಆರಂಭಿಸಿ 25ರಂದು ಅಗ್ನಿಪೂಜೆ 26ರಂದು ರಥೋತ್ಸವವನ್ನು ಜರುಗಿಸುವ ಮೂಲಕ ಬೀದರ್ ಜಿಲ್ಲೆಯ ಹುಮ್ನಾಬಾದ್ ಪಟ್ಟಣದ ಶ್ರೀ ವೀರಭದ್ರೇಶ್ವರ ಜಾತ್ರಾ ಮಹೋತ್ಸವವು ಬಹು ವಿಜೃಂಭಣೆಯಿಂದ ಆಚರಿಸಲಾಗುತ್ತಿತ್ತು. ಜಾತ್ರೆಯಲ್ಲಿ ಅಸಂಖ್ಯಾತ ಭಕ್ತಾದಿಗಳು ದೇಶದ ವಿವಿಧ ರಾಜ್ಯಗಳಿಂದ ಸೇರುತ್ತಿದ್ದರು. ಆದರೆ ಕೊರೋನಾ ಮಹಾಮಾರಿಯ ಹಿನ್ನೆಲೆ ಆಚರಿಸಲಾಗುವ ಐತಿಹಾಸಿಕ ಜಾತ್ರೆಯು ಅತ್ಯಂತ ಸರಳವಾಗಿ ಆಚರಿಸಲಾಗುತ್ತಿದೆ ಎಂದು ಶ್ರೀ ವೀರಭದ್ರೇಶ್ವರ ದೇವಸ್ಥಾನದ ಪೂಜ್ಯ ಶ್ರೀ ಶಬ್ರ ರೇಣುಕಾವೀರ ಗಂಗಾಧರ ಶಿವಾಚಾರ್ಯರು ನಮ್ಮ ಜೆಕೆ ನ್ಯೂಸ್ ಕನ್ನಡಕ್ಕೆ ಮಾಹಿತಿ ನೀಡಿದ್ದಾರೆ. ನಮ್ಮ ಜೆಕೆ ನ್ಯೂಸ್ ಕನ್ನಡ ಜೊತೆಗೆ ಮಾತನಾಡಿದ ಅವರು, ಪ್ರತಿ ವರ್ಷಕ್ಕೆ ಹೋಲಿಸಿದರೆ ಈ ವರ್ಷ ಜಾತ್ರೆ ಅತ್ಯಂತ ಸರಳವಾಗಿ ಆಚರಿಸಲಾಗುತ್ತಿದೆ ಎಂದು ಹೇಳೋದಕ್ಕೆ ಅತೀವ ನೋವು ಉಂಟಾಗುತ್ತಿದೆ. ಆದರೆ ಭಕ್ತರ ಆರೋಗ್ಯದ ಹಿತದೃಷ್ಟಿಯಿಂದ ಈ ನಿರ್ಣಯ ಕೈಗೊಳ್ಳಲಾಗಿದೆ. ದೇವ ವೀರಭದ್ರನ ಆಶೀರ್ವಾದ ಸದಾ ನಿಮ್ಮ ಮೇಲಿರುತ್ತದೆ. ಮನೆಯಲ್ಲಿದ್ದು ಪೂಜೆ ಪುನಸ್ಕಾರವನ್ನು ಪೂರ್ಣಗೊಳಿಸಿ ಅಲ್ಲಿಂದಲೇ ಆಶೀರ್ವಾದವನ್ನು ಪಡೆದುಕೊಳ್ಳಬೇಕೆಂದು ವಿನಂತಿಸಿದ್ದಾರೆ. ಜೆಕೆ ನ್ಯೂಸ್ ಕನ್ನಡ, ಹುಮ್ನಾಬಾದ್. ಇದು ಭ್ರಷ್ಟರ ಪಾಲಿಗೆ ಸಿಂಹಸ್ವಪ್ನ. ಕರ್ನಾಟಕ, ಆಂಧ್ರ, ಮಹಾರಾಷ್ಟ್ರ, ತೆಲಂಗಾಣ ಇಲ್ಲದೆ ದೇಶದ ಮೂಲೆ ಮೂಲೆಗಳಿಂದ ಜನರು, ಲಕ್ಷಾಂತರ ಜನ ಸೇರುವ ಜಾತ್ರೆ ಶ್ರೀ ಹುಮ್ನಾಬಾದ್ನ ಶ್ರೀ ವೀರಭದ್ರೇಶ್ವರ ಜಾತ್ರಾ ಮಹೋತ್ಸವವು ಪ್ರತಿ ವರ್ಷವೂ ಲಕ್ಷಾಂತರ ಜನ ಸೇರುತ್ತಾರೆ. ಅದೇ ರೀತಿಯಾಗಿ ಪ್ರತಿ ವರ್ಷದಂತೆ ಈ ವರ್ಷವೂ ಕೊರೋನಾ ಮಹಾಮಾರಿಯಿಂದಾಗಿ ಜಾತ್ರಾವನ್ನು ರದ್ದಾಗಿದೆ ಅಂತ ಕೇಳಲ್ಪಡ್ತಾ ಇದೆ. ಬನ್ನಿ, ನಾವು ಶ್ರೀಗಳ ಜೊತೆ ನೇರವಾಗಿ ಮಾತಾಡೋಣ. ಎಲ್ಲರಿಗೂ ನಮಸ್ಕಾರ. ಹೈದರಾಬಾದ್ ಕರ್ನಾಟಕದ ಗಡಿಭಾಗದಲ್ಲಿ ವೀರಭದ್ರ ಮಹಾಸ್ವಾಮಿಯ ಜಾತ್ರೆ ಅಂದರೆ ಇಡೀ ಕರ್ನಾಟಕ ರಾಜ್ಯದಲ್ಲೇ ಪ್ರಸಿದ್ಧವಾದಂಥ ಒಂದು ಜಾತ್ರೆ. ಈ ಕೊರೋನಾ ಮಹಾಮಾರಿ, ವಿಶ್ವವ್ಯಾಪ್ತಿಯಾಗಿರುವಂಥ ಕೊರೋನಾ ಮಹಾಮಾರಿಯ ಮಧ್ಯದಲ್ಲಿ ಇದೊಂದು ಜಾತ್ರೆ ರದ್ದುಗೊಳಿಸಲಾಗಿದೆ. ರದ್ದುಗೊಳಿಸುವ ಉದ್ದೇಶ ಇಷ್ಟೇ, ಜನರ ಹಿತದೃಷ್ಟಿಗಾಗಿ, ಜನರ ಆರೋಗ್ಯಕ್ಕಾಗಿ, ಜನರ ಒಂದು ಸಂಪೂರ್ಣವಾದಂಥ ಧರ್ಮ ದೃಷ್ಟಿಕೋನದಿಂದ ಈ ಜಾತ್ರೆ ರದ್ದುಗೊಳಿಸಲಾಗಿದೆ. ಈ ಸುದ್ದಿ ಮಾಧ್ಯಮದ ಕೂಡ ನಾವು ತಿಳಿಸೋದೇನೆಂದರೆ, ಅಸಂಖ್ಯಾತ ಭಕ್ತರು ಉಳುವಂಥ ಲಕ್ಷಾಂತರ ಭಕ್ತರು, ಆಂಧ್ರ ಮಹಾರಾಷ್ಟ್ರ ಭಕ್ತರಿಗೆ ಹೇಳೋದು ಒಂದೇ ಉದ್ದೇಶ, ಯಾರೂ ಕೂಡ ಭಯಪಡುವಂಥ ವಿಷಯವಿಲ್ಲ. ಯಾಕಂದರೆ ವೀರಭದ್ರ ಮಹಾಸ್ವಾಮಿ ಬೇಡಿದರಿಗೆ ಬೇಡಿದ ವರವನ್ನು ಕೊಡುವಂಥ ಶಕ್ತಿ ಅಧಿದೇವತೆ, ಕಾಮಧೇನು ಕಲ್ಪವೃಕ್ಷ. ಇವತ್ತಿನ ಈ ವರ್ಷ ಜಾತ್ರೆ ತಾವು ಕೂಡ ಮನೆಯಲ್ಲಿ ಆ ವೀರಭದ್ರ ಮಹಾಸ್ವಾಮಿಯ ಆರಾಧನೆ ಮಾಡಿ ಅವನ ಒಂದು ಸ್ಮರಣೆಯಲ್ಲಿ ತಾವು ಕೂಡ ಪಾಲ್ಗೊಳ್ಳಿ. ಅವನ ಆಶೀರ್ವಾದ ಇಡೀ ಕರ್ನಾಟಕ ರಾಜ್ಯಕ್ಕೆ, ನಾನಾ ದೇಶದಿಂದ ಬರುವಂಥ ಸಮಸ್ತ ಸದ್ಭಕ್ತರಿಗೆ ಅವನ ಆಶೀರ್ವಾದ ಇದೆ. ನಮ್ಮ ಕೂಡ ಆಶೀರ್ವಾದ ತಮ್ಮ ಜೊತೆ ಇದೆ. ಯಾರೂ ಕೂಡ ಭಯಪಡುವುದಿಲ್ಲ, ಯಾಕಂದರೆ ಕೊರೋನಾ ಮಹಾಮಾರಿ 2021ರಲ್ಲಿ ನಮ್ಮನ್ನೆಲ್ಲ ಬಿಟ್ಟು ಆರೋಗ್ಯಪೂರ್ಣವಾದಂಥ ಸಮಾಜ ನಿರ್ಮಾಣ ಮಾಡಲು ಆ ವೀರಭದ್ರನ ಕರುಣೆ ನಮ್ಮೆಲ್ಲರ ಪಾಲಿಗೆ ದಯಪಾಲಿಸಲಿ. ಯಾಕಂದರೆ ಕರ್ನಾಟಕ ರಾಜ್ಯ ಸರ್ಕಾರದ ಮಾಡಿದಂಥ ಒಂದು ನಿರ್ದೇಶನ ಪ್ರಕಾರ ಹಾಗೂ ಸಮಸ್ತ ಸದ್ಭಕ್ತರ ಒಂದು ಆರೋಗ್ಯದ ಹಿತಚಿಂತನೆಗಾಗಿ ಇವತ್ತು ಈ ಜಾತ್ರೆ ಸ್ಥಗಿತಗೊಳಿಸಲಾಗಿದೆ. ತಾವೆಲ್ಲರೂ ಇದಕ್ಕೆ ಸಹಕಾರಗೊಳಿಸಬೇಕಂತೇಳಿ ವಿನಂತಿಸುತ್ತೇವೆ. ಗ್ರಾಮ ದೇವತೆ ಜಾತ್ರೆ ಅಂತ ಹುಮ್ನಾಬಾದ್ ತಾಲೂಕಿನಾದ್ಯಂತ ವಿವಿಧ ಗ್ರಾಮಗಳಿಂದ, ಮನೆ ಮನೆಗಳಿಂದ ಲಕ್ಷಾಂತರ ಸಾವಿರಾರು ಜನ ಬರ್ತಾರೆ ಸರ್. ಅವರಿಗೆ ಏನು ಹೇಳಲು ಇಷ್ಟಪಡ್ತೀರಿ? ಹೇಳೋದಿಷ್ಟೇ, ಇವತ್ತು ವಿಶ್ವಕ್ಕೆ ವ್ಯಾಪ್ತಿಯಾಗಿರುವಂಥ ಕೊರೋನಾ ಮಹಾಮಾರಿಯ ಹಿನ್ನೆಲೆಯಲ್ಲಿ, ಇವತ್ತು ವಿಶ್ವಕ್ಕೆ ವ್ಯಾಪ್ತಿಯಾಗಿರುವಂಥ ರೋಗದ ಬಗ್ಗೆ ಹಿತಚಿಂತನೆಗಾಗಿ ಯಾರೂ ಕೂಡ ಭಯಪಡುವಂಥ ವಿಷಯವಿಲ್ಲ. ವೀರಭದ್ರ ಮಹಾಸ್ವಾಮಿ ತಮ್ಮ ಮನದಲ್ಲಿದ್ದಾನೆ, ನೆನೆದವರ ಮನದಲ್ಲಿ ವೀರಭದ್ರ ಮಹಾಸ್ವಾಮಿ. ಯಾಕಂದರೆ ಸಮಸ್ತ ವೀರಶೈವ ಧರ್ಮದ ಕುಲಗೋತ್ರ ಪುರುಷ, ಆರಾಧ್ಯ ಅರಸ, ಅವನ ಗುರು ತಮ್ಮ ಜೊತೆ ಇದ್ದಾನೆ. ತಾವು ಯಾರೂ ಕೂಡ ಭಯಪಡುವಂಥ ವಿಷಯವೇ ಇಲ್ಲ. ತಮ್ಮ ಅನಿಸಿ ಇವಾಗ ನಾವು ಪ್ರತಿ ವರ್ಷ ನೋಡಿದಂತೆ ಎಲ್ಲಿ ನೋಡಿದರೆ ಜನ ಹುಮ್ನಾಬಾದ್ನಲ್ಲಿ ಎಲ್ಲಿ ನೋಡಿದರೆ ಕೇವಲ ಜನ ಮಾತ್ರ ಕಾಣ್ತಿದ್ರು, ಆ ಥರ ಏನಾದರೂ ಇರುತ್ತಾ ಅಂತ? ಜನ ಜಂಗುಳಿ ಇರಂಗಿಲ್ಲ, ಕೇವಲ ಮಾತ್ರ ವಿಧಿ ವಿಧಾನ ನಡೆಯುವಂಥ ಕಾರ್ಯಕ್ರಮ, ದೇವಸ್ಥಾನ ನಡೆಯುವಂಥ ಪೂಜಾ ಅರ್ಚನೆ, ತ್ರಿಕಾಲ ಪೂಜೆ ಕೇವಲ ಸೀಮಿತವಾದಂಥ ಭಕ್ತರಿಗೆ. ವೀರಭದ್ರ ದೇವಸ್ಥಾನ ಹಕ್ಕುದಾರರಿಗೆ ಮಾತ್ರ ಇದು ಸೀಮಿತವಾಗ್ತಿತ್ತು, ಜನರಿಗೆ ಅವಕಾಶ ಕೊಡಂಗಿಲ್ಲ. ಹಿಂದಿನ ವರ್ಷಗಳಿಗೆ ಹೋಲಿಸಿದರೆ ಈ ವರ್ಷವೂ ಜಾತ್ರೆ ಯಾವ ರೀತಿಯಾಗಿರುತ್ತೆ ಅಂತ? ಬಹಳ ಒಂದು ನೋವಿನ ಸಂಗತಿ ಇದು ಹೇಳಲಿಕ್ಕೆ. ಯಾಕಂದರೆ ಲಕ್ಷಾಂತರ ಭಕ್ತರ ಒಂದು ಸಂತೋಷದಲ್ಲಿ ನಾವು ಕೂಡ ಆಚರಣೆ ಮಾಡ್ಕೊಂಡು ಬಂದಿದ್ದೇವೆ. ಒಂದು ಕಡೆ ನೋವು, ಇನ್ನೊಂದು ಕಡೆ ಒಂದು ವಿಚಾರಕ್ಕೂ ನೋಡಿದ್ರೆ ಆರೋಗ್ಯದ ಬಗ್ಗೆ ಚಿಂತನೆ ಮಾಡಬೇಕಾಗಿದೆ ಗೊತ್ತಾ. ಅದಂತೂ ಎಲ್ಲರಿಗೆ ನೋವು ಇದ್ದೇ ಇದೆ, ಅದರ ಬಗ್ಗೆ ಹೇಳೋದಂತೂ ವರ್ಣನೆಯಿಂದ ಸಾಧ್ಯವಿಲ್ಲ. ಕೊರೋನಾ ಮಹಾಮಾರಿ ಹಿನ್ನೆಲೆ ಯಾವ್ಯಾವ ಸಿದ್ಧತೆಗಳನ್ನು ಕೈಗೊಂಡಿದ್ದೀವಿ? ಪೂರ್ವಭಾಗಿ ಸಿದ್ಧತೆ ನಡೆಸ್ಕೊಂಡು ಇವತ್ತು ಮುನ್ಸಿಪಾಲ್ಟಿ, TMC ಆಗಲಿ, ಆರೋಗ್ಯವಾದ ಆಗಲಿ, ಹಾಗೆ ಎಲ್ಲ ನಮ್ಮ ಎಲ್ಲಕ್ಕಿಂತ ಮಿಗಿಲಾಗಿ ಈ ಭಾಗದಲ್ಲಿ ಶಾಸಕರು ರಾಜಶೇಖರ್ ಪಾಟೀಲ್ ಅವರು ಉತ್ತಮವಾದಂತಹ ಜನಪ್ರತಿನಿಧಿಗಳು,
ಜನಪ್ರತಿನಿಧಿ ಅನ್ನಕ್ಕಿಂತ ಮುಂಚೆಗೆ ಆ ವೀರಭದ್ರ ಮಹಾಸ್ವಾಮಿ ಪ್ರಿಯ ಭಕ್ತರು ಇಲ್ಲಿ ಕಟ್ಟುನಿಟ್ಟಾದಂಥ ಕ್ರಮಗಳು ಆರೋಗ್ಯದ ಬಗ್ಗೆ ಆಗಲಿ ಜನರ ಸೇರುವುದ ಬಗ್ಗೆ ಆಗಲಿ ಆಗಾಗಲೇ ಈಗಾಗಲೇ ಎಲ್ಲ ಪೂರ್ವ ಸಿದ್ಧತೆ ಮಾಡ್ಕೊಂಡು ಬಿಟ್ಟಿವಿ ಪೂರ್ವ ಸಿದ್ಧತೆ ಸಭೆ ನಡೆದಿದೆ ಸರ್ ಅದರಲ್ಲಿ ಯಾವ ಯಾವ ರೀತಿಯಾದಂತ ಕ್ರಮಗಳನ್ನು ಕೈಗೊಳ್ಳಬೇಕು ಜನ ಎಷ್ಟು ಜನ ಸೇರಬೇಕು ಪೂರ್ವಭಾಗಿ ಸಭೆ ನೋಡಿ 24 ಡಿಸೆಂಬರ್ ನಡೆದಿತ್ತು ಬಹಳ ಅದ್ಭುತವಾದಂತ ಕಾರ್ಯಕ್ರಮದಲ್ಲಿ ಪೂರ್ವಭಾಗಿ ಸಭೆಯಲ್ಲಿ ಎಲ್ಲರೂ ಪಾಲ್ಗೊಂಡಿದ್ದರು ಹುಮ್ನಾಬ ಜನರ ಒಂದು ಸಹಕಾರ ಸಮ್ಮೇಳನ ಇದೆ ಇದಕ್ಕೆ ಇದಕ್ಕೆ ಯಾವುದೂ ಕೂಡ ಎರಡನೇ ಮಾತೇ ಇಲ್ಲ ಆರೋಗ್ಯ ಹಿತದೃಷ್ಟಿಯಿಂದ ಯಾವ ಆರೋಗ್ಯಕರ ಆರೋಗ್ಯ ಇಲಾಖೆಯವರು ಇದ್ದಾರೆ ಅದು ಮುನ್ಸಿಪಾಲ್ಟಿದವರು ಇದ್ದಾರೆ ಎಲ್ಲ ರೀತಿಯಿಂದ ಯಾವ ಬಗ್ಗೆ ಬೇಕಾದ ಆ ರೀತಿ ನಾವು ಕೈಗೊಂಡಿವಿ ಈಗ ಅಧಿಕಾರಿಗಳು ಯಾವ ತರ ಬೆಂಬಲ ಸಿಗ್ತಾರೆ ಈಗ ನೋಡ್ರಿ ಡಿಸಿ ಇಟ್ಕೊಂಡು ಹಾಗೆ ಮಾನ್ಯ ತಹಸೀಲ್ದಾರು ಡಿಸಿ ಅವರು ಎಲ್ಲ ರೀತಿಯ ಕಾರ್ಯಕ್ರಮಗಳು ತಮ್ಮದೇ ಆದಂತ ಒಂದು ಕಟ್ಟುನಿಟ್ಟಿನಲ್ಲಿ ಆರೋಗ್ಯ ಸಿಬ್ಬಂದಿಯವರಾಗ್ಲಿ ಆರೋಗ್ಯ ಹಿತದೃಷ್ಟಿಗಾಗಿ ಜನರ ಹಿತದೃಷ್ಟಿಗಾಗಿ ಆಲ್ರೆಡಿ ಎಲ್ಲ ಮಾಡ್ಕೊಂಡು ಬಿಟ್ಟಿದ್ದಾರೆ ಕೊನೆಯದಾಗಿ ತಮ್ಮ ಭಕ್ತರಿಗೆ ಹೇಳೋದು ಒಂದೇ ಮಾತು ಯಾರು ಕೂಡ ಭಯಪಡೋದಿಲ್ಲ ಯಾಕಂದ್ರೆ ವೀರಭದ್ರ ಮಹಾಸ್ವಾಮಿ ತಮ್ಮ ಮನದಲ್ಲಿ ಇದ್ದಾನೆ ಅವನ ಆಶೀರ್ವಾದ ಅವನ ಅಖಂಡ ಆಶೀರ್ವಾದ ಕೇವಲ ನಮಗೆಲ್ಲ ಇಡೀ ಮಾನವ ಕುಲಕ್ಕೆ ಇದೆ ಎಂಬ ಮಾತನ್ನು ಹೇಳಿ ತಮ್ಮ ಎಲ್ಲರ ಬಾಳಲ್ಲಿ ಆ ವೀರಭದ್ರ ಮಹಾಸ್ವಾಮಿ ಆಶೀರ್ವಾದ ನಮ್ಮ ಪ್ರೀತಿ ಸದಾಕಾಲ ತಮ್ಮೆಲ್ಲ ಇರಲಿ ಎಂಬ ಸಂದೇಶ ಕೊಡುತ್ತೇವೆ ಮಾತನಾಡಿದ್ದು ಶ್ರೀ ವೀರಭದ್ರೇಶ್ವರ ದೇವಸ್ಥಾನದ ಶ್ರೀಗಳು ರೇಣುಕಾ ಶಿವಾಚಾರ್ಯರು ಈ ಕುರಿತು ಭಕ್ತರು ತಮ್ಮ ಮನೆಯಲ್ಲಿದ್ದು ತಮ್ಮ ಆರೋಗ್ಯದ ಬಗ್ಗೆ ಚಿಂತನೆಯನ್ನು ಮಾಡಿ ತಾವು ಅಲ್ಲಿಂದಲೇ ಆಶೀರ್ವಾದವನ್ನು ಪಡೆಯಿರಿ ಅನ್ನುವಂತಹ ಸೂಚನೆಯನ್ನು ನೀಡಿದ್ದಾರೆ ಸಹಸ್ರಾರು ಸಂಖ್ಯೆಯಲ್ಲಿ ಭಕ್ತಾದಿಗಳು ನೆರೆಯುವಂತಹ ಶ್ರೀ ವೀರಭದ್ರೇಶ್ವರ ಜಾತ್ರಾ ಮಹೋತ್ಸವ ಏಕಾಏಕಿಯಾಗಿ ಏನಾಗಿದೆ ದಿಢೀರನೆ ಕಿಲ್ಲರ್ ಕೊರೋನಾದ ಪ್ರಯುಕ್ತವಾಗಿ ಕೇವಲ ಕೆಲವೊಂದು ವಿಧಿ ವಿಧಾನಗಳನ್ನು ಮಾತ್ರ ನೆರವೇರ್ತಾ ಇದೆ ಈಗಾಗಲೇ ದೃಶ್ಯಾವಳಿಗಳಲ್ಲಿ ನೀವು ವೀಕ್ಷಿಸಬಹುದು ಸಹಸ್ರಾರು ಭಕ್ತರು ಸರಿ ಸುಮಾರಾಗಿ 2 ಲಕ್ಷಕ್ಕಿಂತಲೂ ಅಧಿಕ ಭಕ್ತರು ಅಗ್ನಿಕುಂಡವನ್ನ ಅಗ್ನಿಯನ್ನ ತುಳಿಯುವಂತಹ ಕಾರ್ಯಕ್ರಮವನ್ನು ನೆರವೇರಿಸ್ತಾ ಇದ್ರು ಆದರೆ ಈ ವರ್ಷವೂ ಕೂಡ ಭಕ್ತಾದಿಗಳಿಗೆ ಬಹಳಷ್ಟು ದುಃಖಕರವಾಗಿದೆ ಯಾಕೆಂದ್ರೆ ಈ ವರ್ಷ ಯಾವುದೇ ರೀತಿಯಾದಂತಹ ಜಾತ್ರಾ ಕಾರ್ಯಕ್ರಮಗಳನ್ನು ನಡೀತಾ ಇಲ್ಲ ಅದೇನಾಗಿದೆ ರದ್ದನ್ನ ಮಾಡಲಾಗಿದೆ ದೃಶ್ಯಾವಳಿಗಳಲ್ಲಿ ನೀವು ಅಗ್ನಿಕುಂಡದ ಸುತ್ತಮುತ್ತಲೂ ದೀಪಗಳಿಂದ ಅಲಂಕಾರ ಮಾಡಿರುವಂತಹ ದೃಶ್ಯಾವಳಿಗಳನ್ನು ನೀವು